ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 36 ಎಸೆಸ್ ಉತ್ತರ್ತಿಯ ಪೇಪರ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಪೇಪರ್ ಕಟ್ಟಿಂಗ್ ತೋರಿಸಿ ಅಂತ ಕೇಳಿದ್ರೆ 35-36 ಸೇಮ್ ಅಳತೆ ಇರುತ್ತೆ ಫ್ರೆಂಡ್ಸ್. ಎದೆಸ್ ಉತ್ತರ್ತೆ ನೀವು ತೆಗೆದುಕೊಬೇಕಾದ್ರೆ ಒಂದು 1/4 ಇಂಚ್ ಜಾಸ್ತಿ ತೊಗೊಬೇಕು 36ಗೆ, 1/4 ಇಂಚ್ ಕಡಿಮೆ ತೆಗೆದುಕೊಳ್ಳಿ 35ಗೆ. ಸೇಮ್ ಅಳತೆ, ಆರ್ಮೋಲ್ ಆಗಿರ್ಬೋದು, ನೆಕ್ಕು ನಿಮ್ಗೆ ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೊಬೋದು, 6.5-7 ಆ ಥರ. ಶೋಲ್ಡರನ್ನು ನಾನಿಲ್ಲಿ 3.5 ಇಂಚನ್ನು ಹೇಳ್ತಾ ಇದ್ದೀನಿ, ಅಂದರೆ 2.75 ರೆಡಿ ಬರುತ್ತೆ. ನೀವು ಎಷ್ಟು ಬೇಕಾದ್ರೂ ಶೋಲ್ಡರು ಅಷ್ಟೇ, ನಿಮಗೆ ಬಿಟ್ಟಿದ್ದು 3 ಇಂಚ್ ಬೇಕಾ 2.5 ಇಂಚ್ ಬೇಕಾ ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿ ನಾನು 36 ಎದೆಸ್ ಅಳತೆ ಆಗಿರೋದ್ರಿಂದ 9.5 ನಾನಿಲ್ಲಿ ಸಾರಿ ಫ್ರೆಂಡ್ಸ್ 9 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನೀವು ಸೇಮ್ ಅಳತೆನೇ ಇರುತ್ತೆ ಲೈನಿಂಗು ಮತ್ತು ಮೇನ್ ಇದು ಪ್ಲೈನ್ ಬ್ಲೌಸ್ಗೆ. ಲೈನಿಂಗಿಗೆ ಬ್ಯಾಕಲ್ಲಿ 1 ಇಂಚ್ ಕಡಿಮೆ ತೊಗೊಬೇಕು, ಫ್ರಂಟಲ್ಲಿ 1 ಇಂಚು ಜಾಸ್ತಿ ತೊಗೊಬೇಕು. ಅದೇ ನೀವು ಪ್ಲೈನ್ ಬ್ಲೌಸ್ಗಾದರೆ ಬ್ಯಾಕು ಮತ್ತು ಫ್ರಂಟು ಸೇಮ್ ತೆಗೆದುಕೊಳ್ಳಿ. ನೋಡಿ 9 ಇಂಚು, ಅಕಸ್ಮಾತ್ ನೀವು ಬೇಕು ಅಂದರೆ 9.5 ಕೂಡ ನೀವು ಮಾಡ್ಕೊಬೋದು. ಯಾಕಂದರೆ ಒಂದು 1/4 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಹಂಗಾಗಿ ನಾನಿಲ್ಲಿ ಒಂದು ಲೈನನ್ನು ಎಳಿತಾ ಇದ್ದೀನಿ. ಬ್ಲೌಸ್ ಲೆಂತ್ ಬಂದು 14 ಇಂಚಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, 14 ಇಂಚು. ಎದೆ ಸುತ್ತಳತೆ ಬಂದು ಇದು 36, ಅದಕ್ಕೆ ನಾನು 1/4 ಭಾಗ ಬಂದು 9 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಷ್ಟಿರೋದ್ರಿಂದ ನಾನು 9 ಇಂಚನ್ನು ತೆಗೆದುಕೊಂಡಿದ್ದೀನಿ. ಬ್ಲೌಸ್ ಲೆಂತ್ ಬಂದು 14 ಇಂಚು, 14 ಕಾಮನ್ನಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 14 ಇಂಚಿಗೆ +2 ಇಂಚಸ್ ಫ್ರಂಟಲ್ಲಿ ತೆಗೆದುಕೊಬೇಕಾಗುತ್ತೆ. ಈಗ ನಾವು ಇದನ್ನು ಫೋಲ್ಡ್ ಮಾಡೋಣ. ಬ್ಯಾಕಲ್ಲಿ 1 ಇಂಚು ಕಡಿಮೆ ತಗೊಬೇಕು, ಫ್ರಂಟ್ಗಿಂತ 1 ಇಂಚ್ ಕಡಿಮೆ ತಗೊತೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು ಬ್ಯಾಕಲ್ಲಿಗಿಂತ ಫ್ರಂಟಲ್ಲಿ 1 ಇಂಚು, ಬ್ಯಾಕಲ್ಲಿ 1 ಇಂಚ್ ಕಡಿಮೆ ತಗೊಬೇಕು, ಫ್ರಂಟಲ್ಲಿ 1 ಇಂಚು ಜಾಸ್ತಿ ತಗೊಬೇಕು. ಯಾಕೆ ಅಂತ ನೀವು ಕೇಳ್ಬೋದು, ಯಾಕಂತ ಅಂದರೆ ಬ್ಯಾಕಲ್ಲಿ ಜಾಸ್ತಿ ಯಾವುದೇ ಡಾಟ್ಸ್ ಬರಲ್ಲ ಫ್ರೆಂಡ್ಸ್, ಫ್ರಂಟಲ್ಲಿ ನಮಗೆ ತುಂಬ ಡಾಟ್ಸ್ ಬರೋದ್ರಿಂದ ಅಷ್ಟನ್ನು ತಗೊಂಡು. ಇದು ಬಂದು ಸ್ಲೀವ್ ಬೇಕಾದ ತೋರಿಸೋಣ. ಸ್ಲೀವ್ ಲೆಂತ್ ಚಿಕ್ಕದು ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಈಗ ನಿಮ್ಮದು ಪರ್ಫೆಕ್ಟಾಗಿ ನಾವು ಬ್ಲೌಸ್ ಉದ್ದವನ್ನು ಇಟ್ಕೊಂಡಿದ್ದೀವಿ. ಬ್ಲೌಸ್ ಉದ್ದ ಬಂದು 14 ಇಂಚು, ಫ್ರಂಟಲ್ಲಿ +2 ಇಂಚಸ್ ಮಾರ್ಜಿನ್ ಸೇರಿಸಿ 16 ಇಂಚನ್ನು ತಗೊಂಡಿದ್ದೀನಿ. ಬ್ಯಾಕಲ್ಲಿ 15 ಇಂಚನ್ನು ತಗೊಂಡಿದ್ದೀನಿ. ಇಷ್ಟಕ್ಕೆ ನಾವು ಎಷ್ಟು ಇದನ್ನು ತೊಗೊಬೇಕು ಅಂತ ತೋರಿಸ್ತೀನಿ. ನೆಕ್ಕು ಮತ್ತು ಶೋಲ್ಡರ್ ಎಷ್ಟು ತೊಗೊಬೇಕು ಅಂತ ತೋರಿಸ್ತೀನಿ. ನೆಕ್ ಬಂದು ತೋರಿಸ್ತೀನಿ, ನೆಕ್ ಎಷ್ಟು ಇಟ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟಕ್ಕೆಲ್ಲ 36ಗೆಲ್ಲ ನೀವು 2.5 ಅಥವಾ 2.5 ತೆಗೆದುಕೊಂಡ್ರು ಓಕೆ. ಯಾಕಂದರೆ ಇಲ್ಲಿ ಮಾರ್ಜಿನ್ ಹೋಗೋದ್ರಿಂದ ನೀವು 2.5 ತೆಗೆದುಕೊಂಡ್ರು ಏನು ತೊಂದರೆ ಆಗಲ್ಲ. ತುಂಬ ಚಿಕ್ಕದಾಗಿ ತೊಗೊಂಡ್ಬಿಟ್ರೆ ಇಲ್ಲಿ ನೆಕ್ಕು ತುಂಬ ಚಿಕ್ಕದಾಗ್ಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ 2.5 ಮಾರ್ಕನ್ನು ಹಾಕಿ 2.5 ನೆಕ್ಕು, 3.5 ನಾನು 2.75 ಮಾಡೋದ್ರಿಂದ 3.5 ಶೋಲ್ಡರ್ಗೆ 3.5 ಹಿಡ್ತಾ ಇದ್ದೀನಿ. ಆರ್ಮೋಲ್ ಬಂದು ಇಷ್ಟಕ್ಕೆಲ್ಲ 5.75 ಇಂಚನ್ನು ಇಟ್ಕೊಂಡ್ರೆ ಓಕೆ. ತುಂಡ ತೊಳೆದ್ರೆ 5.5 ಇಟ್ಕೊಳ್ಳಿ. ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ 5.75 ತೆಗೆದುಕೊಳ್ಳೋಣ. 5.75ಗೆ ನಾನೊಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನೋಡಿ. ಇದಾಯಿತು, ನೀವು ಬೇಕು ಅಂದರೆ ಪೇಪರ್ ಕಟ್ಟಿಂಗ್ ಮಾಡಿ ಆ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ನೀವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ಆರಾಮಾಗಿ ಕಟ್ ಮಾಡ್ಬೋದು. 1/2 ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಳ್ಳಿ. ಇದು ಯಾವುದೇ ಅಳತೆ ಅಲ್ಲ ಫ್ರೆಂಡ್ಸ್, ಸುಮ್ಮನೆ ಮಾರ್ಕು. ಯಾಕೆ ಹಾಕೊತೀರ ಅಂದರೆ ನಾವು 2ನೇ ಮಾರ್ಕ್ ಹಾಕ್ಬೇಕಾದ್ರೆ ಈಸಿ ಆಗಲಿ ಅಂತ ಅಷ್ಟೇ, ಮಿಕ್ಕಿದ್ದೇನು
ನೆಕ್ ಬಂದು ನಾನು 6 ಅಂಡ್ ಹಾಫ್ ಗೆಡ್ತಾ ಇದ್ದೀನಿ 6 1/2 ಗೆಡ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀಟಾಗಿ ಒಂದು ಶೇಪ್ ಅನ್ನು ಕೊಡಿ ಮತ್ತೆ ನಿಮಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದ್ರೆ ನೀವು ಫ್ರೆಂಚ್ ಕರ್ವ್ ಅಲ್ಲಿ ಕೂಡ ಮಾಡ್ಕೊಬಹುದು ಇಲ್ಲ ಅಂದ್ರೆ ನೀವು ಒಂದು 1 ಇಂಚ್ ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ನೀವು ಆರಾಮಾಗಿ ನೀವು ಮಾಡ್ಕೊಬಹುದು शेप पटकोली फ्रंट शेप आती आर्मोल कूड़ा तुम चेना हाँ फ्रेंड्स ऐनो तो ईर हिटको नोड़ताब नानेन मार्क हाकदीन मार्क इला हिंग कूड़ा हाँबू इत ब फ्रंट मार्क इत ब बैक मार्क एर ओल को नोड़ताबूल को फ्रेंट फ्रंट मे बैक मे एरनेको बैक के आराम पर्फेक्ट बरते मार्किंग ऐनू हाकंग फस्टने फ्रंट कर्व एरने ओलु बैक कर्व बैक करेक्ट पर्फेक्टी ऐनो मार्किंग एदेसो अलगे करेक्टी निम्बरने शेपेन ओल अलग बर ता हिंगी हिंगिटको इले ना करेक्ट मार्क हाकीव इलेटी ಇಂಗೆ ಒಂದು ಶೇಪ್ ಅನ್ನು ಹಾಕ್ಬಿಡಿ ಇದು ಬಂದು ನಮ್ಮದು ಬ್ಯಾಕ್ ಶೇಪ್ ಆಯ್ತು ಸ್ವಲ್ಪ ನೀಟಾಗಿ ಶೇಪ್ ಅನ್ನು ತಗೆದುಕೊಳ್ಳಿ ಹೇಳಬೇಕು ಅಂದ್ರೆ ಇದು 1/2 ಇಂಚ್ ಇರುತ್ತೆ ಫ್ರೆಂಡ್ಸ್ ನಾವು ಅಳತೆನೇ ಮಾಡಂಗಿಲ್ಲ 1/2 ಆಟೋಮ್ಯಾಟಿಕಲಿ ಅವರು ಕೊಟ್ಟಿದ್ದಾರೆ ನೋಡಿ ಕರೆಕ್ಟ್ ಆಗಿ 1/2 ಇದೆ ನೀವು ಬೇಕು ಅಂದ್ರೆ ಇನ್ನ ಕಡಿಮೆ ಮಾಡಬಹುದು ಇನ್ನ 1/2 ಇಂಚ್ ಕಡಿಮೆ ಮಾಡಬಹುದು ನೀವು ಏನು ಇಂಚ್ ಮಾಡ್ತಿರ್ತೀರಾ ಈಗ ಸ್ವಲ್ಪ ಮಾಡಿ ಅಷ್ಟೇ ತುಂಬಾ ಮಾಡಕ ಹೋಗಬೇಡಿ ಇಲ್ಲಿ ಕಟ್ ಮಾಡಬೇಕಾದ್ರೆ ಇಲ್ಲಿ ಕಟ್ ಮಾಡ್ಕೊಳ್ಳಿ ಈ ಎಡ್ಜ್ ಕಟ್ ಮಾಡ್ಕೊಳ್ಳಿ ಆಟೋಮ್ಯಾಟಿಕಲಿ ಬರುತ್ತೆ ಮತ್ತೆ ಇನ್ನೊಂದು ಫ್ರಂಟ್ ಕಂದಾಗ ನಾವು ಏನು ಈ ಮಾರ್ಕ್ ಇದೆ ಇಲ್ಲಿ ಹಿಂಗ್ ಇಟ್ಕೊಂತೀನಿ ಅದನ್ನ ಹಿಂಗ್ ಇಟ್ಕೊಂಡು ನಿಮಗೆ ಬೇಕಾದ್ರೂ ಹಾಕಬಹುದು ಇಲ್ಲ ಅಂದ್ರೆ ಕೈಲೇ ಹಾಕೊಂಡ್ರು ಓಕೆ ಏನು ತೊಂದರೆ ಇಲ್ಲ ನಾನು ಕೈಲೇ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಆಮೇಲೆ ಆ ಕಡೆ ನಿಮಗೆ ಗೊತ್ತಾಗ್ದಲೇ ಅಂತ ಅಷ್ಟೇ ನೋಡಿ ಹಿಂಗ್ ಇಟ್ಕೊಳ್ಳಿ ಹಿಂಗ್ ಇಟ್ಕೊಂಡು 1/2 ಇಂಚ್ ವ್ಯತ್ಯಾಸ ಇರಬೇಕು ಇದಕ್ಕೆ ಮತ್ತೆ ಇಲ್ಲೇನು ಫಸ್ಟ್ ಲೈನ್ ಇರುತ್ತೆ ಅಲ್ಲಿಗೆ ಬಂದ್ರೆ ಸಾಕಾಗುತ್ತೆ ನೋಡಿ ಫ್ರಂಟ್ ಮತ್ತೆ ಬ್ಯಾಕ್ ಈ ತರ ಮಾಡ್ಕೊಳ್ಳಿ ಅಕಸ್ಮಾತ್ ಬೇಕು ನಿಮಗೆ ಅಂದ್ರೆ ಈ ರೀತಿ ಕೂಡ ನೀವು ಶೇಪ್ ಅನ್ನು ತಕ್ಕೊಂಬಹುದು ತುಂಬಾ ನೀವು ಕಳಿಸಿರ್ತೀರಾ ಫೋಟೋಗಳು ನೆಕ್ಕೆ ಕಡಿಮೆ ಇರುತ್ತೆ ಇಲ್ಲಿ ಯಾಕ್ ನಾನು ತಗೊಂಡಿದ್ದೀನಿ ಅಂತಂದ್ರೆ ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ನಮಗೆ 1/2 ಇಂಚ್ ಬೇಕು ಫ್ರೆಂಡ್ಸ್ ಮಾರ್ಜಿನ್ ಗೆ ಅಂತ ನಾವು ತಗೀತೀವಿ ಹಾಗಾಗಿ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಹೋಗುತ್ತೆ ನಮಗೆ ತುಂಬಾ ಕಟ್ ಮಾಡಂಗಿಲ್ಲ ಇದನ್ನ ಕಟ್ ಮಾಡಂಗಿಲ್ಲ ನಾನು ನಿಮಗೆ ತೋರಿಸಿರೋದು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅಷ್ಟೇ ಇಲ್ಲಿ ನೆಕ್ಕನೆ 2.5 ತಗೆದುಕೊಂಡ್ರು ಕೂಡ ಏನು ಚಿಕ್ಕದು ಅಂತಲ್ಲ ಶೋಲ್ಡರ್ ಬೇಕಂದ್ರೆ ಇನ್ನ ಕಡಿಮೆ ಇಟ್ಕೊಳ್ಳಿ ನೀವು ಬೇಕಂದ್ರೆ ಇಟ್ಕೊಳ್ಳಿ ಇಲ್ಲ ಅಂತಲ್ಲ ನಾನು ಇಲ್ಲಿ ಕಾಮನ್ ಆಗಿ 3.5 3 ಕಾಲ್ಗೆ ಇಟ್ಟಿದ್ದೀನಿ ಇಲ್ಲಿ ಬಂದು ನಾನು ಬೆಲ್ಟ್ ಪಟ್ಟಿನ ಮಾಡ್ತಾ ಇದೀನಿ ಬೆಲ್ಟ್ ಪಟ್ಟಿ ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್ ಚಿಕ್ಕದಾಗಿ ಇಟ್ಕೊಂತೀನಿ ಅಂದ್ರೆ ಚಿಕ್ಕದಾಗಿ ಇಟ್ಕೊಳ್ಳಿ ಇಲ್ಲಿ ನಾನು ಕಾಮನ್ ಆಗಿ ಇಡ್ತಾ ಇದೀನಿ 3.5 ಇಂಚಸ್ ಗೆ ಒಂದು ಮಾರ್ಕ್ ಅನ್ನು ಹಾಕ್ತಾ ಇದೀನಿ ಈ ಕಡೆ ಕೂಡ ಬೇಕಂದ್ರೆ ನೀವು ಕ್ರಾಸ್ ಆಗಿ ಇಟ್ಕೊಬಹುದು ಈ ಕಡೆ 4 ಇಂಚ್ ಗೆ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಫಿನಿಶಿಂಗ್ ಕೂಡ ಬರುತ್ತೆ ಇತರ ಮಾಡ್ಕೊಂಡು ಸ್ವಲ್ಪನೇ ಶೇಪ್ ಮಾಡಿ ನೀವು ಈ ರೀತಿ ಕೂಡ ನೀವು ಮಾಡ್ಕೊಬಹುದು ಬೆಲ್ಟ್ ಪಟ್ಟಿನ ಒಂದಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮದಕ್ಕೆ ಟ್ರೈ ಮಾಡ್ಕೊಳ್ಳಿ ಅವಾಗ ಗೊತ್ತಾಗುತ್ತೆ ನಿಮಗೆ ಏನೇ ಚೆನ್ನಾಗಿ ಬರ್ತಿದ್ಯಾ ಅಂತ ಇಲ್ಲಿಂದ 1/2 ಇಂಚ್ ಗೆ ಇಲ್ಲಿಂದ 1/2 ಇಂಚ್ ಅಥವಾ 1.75 ಇಂಚ್ ಗೆ ನೀವು ಇನ್ನೊಂದು ಮಾರ್ಕ್ ಅನ್ನು ಹಾಕಬೇಕಾಗುತ್ತೆ ಮಾರ್ಕ್ ಹಾಕಿ ಈ ತರ ತಗೆದುಕೊಳ್ಳಿ ನಮಗೆ ಫ್ರಂಟ್ ಮತ್ತೆ ಬ್ಯಾಕ್ ವೇರಿಯೇಷನ್ ಬರಲ್ಲ ಮತ್ತೆ 2 ಇಂಚಸ್ ಮಾರ್ಜಿನ್ ಗೋಸ್ಕರ ಅನಿಷ್ಟವಂತಿನೆ ಫ್ರೆಂಡ್ಸ್ ಈಗ ಇದು ಬೆಲ್ಟ್ ಪಟ್ಟಿ ಆಯ್ತು ರೆಡಿ ಇಲ್ಲಿ ಬಂದು ಇವೆರಡರ ಮಧ್ಯೆ ಇಲ್ಲಿ ಕಾಮನ್ ಆಗಿ ತೋರಿಸ್ತಿರೋದು ಇಷ್ಟೇ ಇಟ್ಕೊಬೇಕು ಅಂತಲ್ಲ ಇದಕ್ಕಿಂತ ಕಡಿಮೆ ಕೂಡ ಇಟ್ಕೊಬಹುದು ನಿಮಗೆ ಕೊಟ್ಟರ ಅಳತೆಲಿ ನೋಡ್ಕೊಳ್ಳಿ ಇವೆರಡರ ಮಧ್ಯೆ ನೋಡ್ತಾ ಇರಬಹುದು 5.5 ಅಥವಾ 5.75 ಐತೆ ನಾನು ಇಲ್ಲಿ 3 ಇಂಚ್ ಗೆ ಮಾಡ್ತಾ ಇದೀನಿ ಮೇಲಿನಿಂದ 3 ಇಂಚ್ ಗೆ ಈಗ ನಾವು ಇಲ್ಲಿಂದ ಕೂಡ 3 ಇಂಚ್ ಅಥವಾ 3.5 ಇಂಚ್ ಗೆ ಮಾಡ್ಕೊಳ್ಳೋಣ ಈ ಚಿಕ್ಕ ಅಳತೆ ಆಗಿರೋದ್ರಿಂದ 3 ಇಂಚ್ ಗೆ ನಾನು ಒಂದು ಮಾರ್ಕ್ ಅನ್ನು ಹಾಕ್ತಾ ಇದೀನಿ ಮಾರ್ಜಿನ್ ಸೇರಿ 3 ಇಂಚ್ ಇದು ಬಂದು 3 ಇಂಚ್ ಹಿಂಗೆ ಇಲ್ಲಿಂದ ಬಂದು 3 ಇಂಚ್ ಅನ್ನು ತಗೆದುಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಬಂದು 2.75
ಮತ್ತೆ ನೆಕ್ ಇಲ್ಲಿ ಬಂದು ಮೂರು ಕಾಲು ಇದು ಬಂದು 5 ವರೆ ಇಟ್ಕೊಂಡೋದು ಅಥವಾ 5 ಮುಕ್ಕಾಲು 5 ಮುಕ್ಕಾಲೇ ಇಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತೆ ಇದು ಬಂದು 6 ವರೆ ಇಲ್ಲಿ ಬಂದು ನೆಕ್ ಅನ್ನು ನಾನು 6 ವರೆ ಇಟ್ಟಿದ್ದೀನಿ ಈ ನೆಕ್ ಬಂದು ನಾನು 2 ವರೆ ಇಟ್ಟಿದ್ದೀನಿ 2 ವರೆ ಇಂಚ್ ಅನ್ನು ಇಟ್ಟಿದ್ದೀನಿ ಇಲ್ಲಿ ಬಂದು 3 ವರೆ ಇದು ಬಂದು 4 ಇಂಚ್ ಅಥವಾ 4 ವರೆ ನಾನು ಶೇಪ್ ನೀವು ಈ ತರನೋ ಕಟ್ ಮಾಡಬಹುದು ಅಂತ ತೋರಿಸಿದ್ದೀನಿ ಅಷ್ಟೇ ಇಲ್ಲಿ ಬಂದು 3/4 ಇಂಚ್ ಅರ್ಧ ಇಂಚ್ ಅಥವಾ 3/4 ಇಂಚ್ ಅನ್ನು ಇಲ್ಲಿ ತಗೊಂಡಿದ್ದೀನಿ ಮತ್ತೆ ಇಲ್ಲಿಂದಲೇ ಸೇಮ್ ಇಲ್ಲಿ ಎಷ್ಟು ತಗೊಂಡಿರ್ತೀವೋ ಸೇಮ್ ಅನ್ನು ತಗೊಳ್ಳಬೇಕಾಗುತ್ತೆ 3 ಇಂಚ್ ಗೆ ನಾನು ಇಲ್ಲಿ ಒಂದು ಮಾರ್ಕ್ ಅನ್ನು ಹಾಕ್ತಾ ಇದೀನಿ 2/3 ಗೆ ಒಂದು ಮಾರ್ಕ್ ಅನ್ನು ಹಾಕ್ತಾ ಇದೀನಿ 2/3 ನೋಡ್ತಾ ಇರಬಹುದು 2/3 ಗೆ ಒಂದು ಮಾರ್ಕ್ ಅನ್ನು ಹಾಕ್ತಾ ಇದೀನಿ ಇವೆರಡರ ಮಧ್ಯ ಮೇಲ್ಕೂ ಕೂಡ 3 ಇಂಚ್ ಗೆ ಒಂದು ಮಾರ್ಕ್ ಅನ್ನು ಹಾಕ್ತಾ ಇದೀನಿ ಇಲ್ಲಿ ನೋಡ್ತಾ ಇರಬಹುದು ಇಷ್ಟು ಮತ್ತೆ ಇದರ ನೇರಕ್ಕೆ ನಾನು ಏನು ಮಾಡಬೇಕಾಗುತ್ತೆ ಒಂದು ಲೈನ್ ಅನ್ನು ನೀಟಾಗಿ ಹಾಕೊಳ್ಳಿ ಅದು ಕೂಡ 3 ಇಂಚ್ ಅಷ್ಟೇ ಇರಲಿ ಜಾಸ್ತಿ ಇಲ್ಲ ಬೇಡ 3 ಅಥವಾ 3.5 ಇಂಚ್ ನೋಡಿ ಇಲ್ಲಿಂದ ಸಾರಿ ಇಲ್ಲಿಂದ ಬೇಡ ಇಲ್ಲಿಂದ ಅಳತೆ 3 ಇಂಚ್ ವರೆಗೂ ನಾವು ತಗೆದುಕೊಂಡಿದ್ದೀನಿ ಇದು ಬಂದು 9.5 ಇಂಚ್ ಗೆ ಅಥವಾ 10 ಇಂಚ್ 9.5ನೇ ಫ್ರೆಂಡ್ಸ್ 9.5 ಗೆ ಪರ್ಫೆಕ್ಟ್ ಆಗಿ ನೋಡಿ ಬಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬಹುದು ಬೇಕು ಅನ್ನೋರು ಮಾತ್ರನೇ ನೀವು ಈ ಡಾಟ್ ಅನ್ನು ಇಟ್ಕೊಳ್ಳಿ ನನಗೆ ಅವಶ್ಯಕತೆ ಕಾಣಿಸಿಲ್ಲ ಈ ಡಾಟ್ ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಕೂರುತ್ತೆ ಅಂತ ಈಗ ಇದನ್ನ ಕಟ್ಟಿಂಗ್ ಅನ್ನು ಮಾಡೋಣ ನೋಡಿ ನೀಟಾಗಿ ಈ ತರ ಕಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಬೆಲ್ಟ್ ಬಟ್ಟೆ ಏನಾಗುತ್ತೆ ಅಂದ್ರೆ ಫುಲ್ ಬೇಕಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ನಾವೇನ್ ಡಾಟ್ ಇಡ್ತೀವಿ ಇಷ್ಟು ಡಾಟ್ ಇಡ್ತೀವಲ್ಲ ಇಲ್ಲಿ ಅವ ಕಡಿಮೆ ಆಗುತ್ತೆ ಆಟೋಮ್ಯಾಟಿಕಲಿ ಇಷ್ಟು ತಗೆದುಕೊಂಡ್ರೆ ಓಕೆ ಸೆಟ್ ಆಗುತ್ತೆ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಬೆಲ್ಟ್ ಬಟ್ಟೆ ಬೆಲ್ಟ್ ಬಟ್ಟೆ ಆದ್ಮೇಲೆ ಮಿಕ್ಕಿದ್ದು ಬ್ಯಾಕ್ ಫ್ರಂಟ್ ಸೇಮ್ ಕಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಆಮೇಲೆ ಕಟ್ ಮಾಡ್ತೀನಿ ಈಗ ಬ್ಯಾಕ್ ನೋಡ್ತಾ ಇರಬಹುದು ನಾನು ಫಸ್ಟ್ ನಾನು ಹೇಳಿದ್ದೆ ಗೆರೆಯ ಎಡ್ಜ್ ಆ ಕಡೆ ಗೆರೆ ಎಡ್ಜ್ ಗೆ ನಾನು ಕಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇಲ್ಲಿ ಕಟ್ ಮಾಡಿದೆ ಈಗ ತೋರಿಸ್ತೀನಿ ನಾನು ಒಂದು ಕಾಲೇ ಇರುತ್ತೆ ಫ್ರೆಂಡ್ಸ್ ಒಂದು ಕಾಲಕ್ಕೆ ತೆಗೆದುಕೊಳ್ಳಿ ಯಾವುದೇ ಕುಪ್ಪೆ ಆ ಥರದೇನೋ ಬರಲ್ಲ ನೋಡಿ ಕರೆಕ್ಟಾಗಿ ಒಂದು ಕಾಲಿಗೆ ಇದೆ ನೋಡಿ ಇಲ್ಲಿಂದ 1/4 ಇಂಚ್ಗೆ ಕರೆಕ್ಟಾಗೈತೆ ಮತ್ತೆ ಇಲ್ಲಿಂದ 1/2 ಇಂಚ್ ಅಷ್ಟೇ 1/2 ಇಂಚ್ಗಳ ವ್ಯತ್ಯಾಸ ಇದು ಬಂದು ಫ್ರಂಟ್ ಅನ್ನು ತಗೊಳ್ತಾ ಇದ್ದೀನಿ ಎರಡು ಲೇಯರ್ ಅಥವಾ ನೀವು ಇಲ್ಲಿಂದ 1/4 ಇಂಚ್ಗೆ ಮಾರ್ಕ್ ಹಾಕೊಂಡ್ರು ಓಕೆ ನೀವು ಫ್ರಂಟ್ ಕಟ್ಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಕರೆಕ್ಟಾಗಿ ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿನೇ ಬರಬೇಕು ಇಲ್ಲಿ ಕಂಪಲ್ಸರಿ ಒಂದು 1/4 ಇಂಚು ನಾವು ಯಾಕೆ ಕಟ್ ಮಾಡ್ತೀವಿ ಅಂತ ಅಂತಂದ್ರೆ ತೋಳಿನ ಕೂರ್ಸ್ಕೊಂಬಂದಾಗ ಇಲ್ಲಿ ಉಬ್ಬಗ ಕುಪ್ಪೆ ಬರಬಾರ್ದು ಅಂತ ಅಷ್ಟೇನೇನೇನಕ್ಕಿಲ್ಲ ಬ್ಯಾಕ್ ಡಿಸೈನ್ ಮಾಡೋಂಗಿದ್ರೆ ಅಥವಾ ಸುಮ್ಮನೆ ಆದರೂ ಪರವಾಗಿಲ್ಲ ನೀವು ಹಿಂಗೆ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ ಫ್ರಂಟು ನೋಡ್ತಾ ಇರ್ಬೋದು ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ ನೆಕ್ ಜಾಸ್ತಿ ಆಗಲಿಲ್ವಾ ನೆಕ್ ಜಾಸ್ತಿ ಆಯ್ತೇನೋ ಅಂತ ಖಂಡಿತ ಜಾಸ್ತಿ ಆಗಲ್ಲ ಪರ್ಫೆಕ್ಟಾಗಿ ಕೂರಬೇಕು ನಾವು ವೇರ್ ಮಾಡಿದಾಗ ಅಂದಾಗ ನೀವು ಇಷ್ಟು ಇಟ್ಕೊಳ್ಳೇಬೇಕು ಇದಿಷ್ಟ ಆಯಿತು ಫುಲ್ಲು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟಲ್ಲಿ ಬೇಕು ಅಂದರೆ ನೀವು ಕರೆಕ್ಟಾಗಿ ನಾನು 9/4 ತೆಗೆದುಕೊಂಡಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ 9 ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಹಾಕಬೇಕು ನೀವು 1/2 ಇಂಚ್ ಎಲ್ಲ ಜಾಸ್ತಿ ತೆಗೆದುಕೊಳೋ ಅಷ್ಟಿಲ್ಲ ನೋಡಿ 9 ಇಂಚ್ಗೆ ನಾನು ಒಂದು ಮಾರ್ಕು ಯಾಕಂದ್ರೆ ಎಲ್ಲೂ ಡಾಟ್ಸ್ ಬರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅಷ್ಟೇ 9 ಇಂಚ್ಗೆ ಪರ್ಫೆಕ್ಟಾಗಿ ಮಾಡ್ತಾ ಇದ್ದೀನಿ ಅಲ್ಲಿಂದ 1.5 ಇಂಚ್ ಅಥವಾ 2 ಇಂಚ್ ನೀವು ಆಟೋಮೆಟಿಕಲಿ ತೆಗೆದುಕೊಳ್ಳಿ ಸೊಂಟನೂ ಅಷ್ಟೇ ನಿನ್ನೆ ಅದಕ್ಕಿಂತ 9 ಇಂಚ್ 8.5 ಈ ಥರ ತೆಗೆದುಕೊಂಡ್ರು ಓಕೆ ಅಥವಾ 8.5ಗೆ ನಾನೊಂದು ಮಾರ್ಕ್ ಅನ್ನು ಹಾಕ್ತಾ ಇದ್ದೀನಿ ಪ್ಲಸ್ ಈಗ ಮತ್ತೆ ನಾನಿಲ್ಲಿ ನೀವು ಸೊಂಟ ಸಣ್ಣ ಇತ್ತು ಅನ್ನೋರಿಗೆ 1/2 ಇಂಚ್ ಕಡಿಮೆ ತೆಗೆದುಕೊಂಡು ಮಾಡಿ ಇಲ್ಲ ಸೊಂಟ ಒಂದು ಸ್ವಲ್ಪ ದಪ್ಪನೇ ಐತೆ ಅನ್ನೋರಿಗೆ ನೀವು ಯಾವುದೇ ವೇರಿಯೇಷನ್ ಎಲ್ಲ ತೆಗೆದುಕೊಂಡ್ಕೋಬೇಡಿ ನಾರ್ಮಲ್ಲಾಗಿ ನಾವೇನು ಕಟ್ ಮಾಡಬೇಕು 1/2 ಇಂಚು ಅಷ್ಟು ಕಟ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ನಾವು ಜಾಸ್ತಿ ತಗೊಂಡಿರ್ತೀವಿ ಬ್ಯಾಕ್ಗಿಂತ ನೋಡಿ ಈಗ ಬ್ಯಾಕ್ ಆಯಿತು 2 ಇಂಚು ಮಾರ್ಜಿನ್ನು ಮಾರ್ಜಿನ್ಗೆ ಏನ್ಬಿಟ್ಟು ಇಲ್ಲೂ ಕೂಡ 1 ಇಂಚು ಮಾರ್ಜಿನ್ನು ಇದು ಕೂಡ ಮಾರ್ಜಿನ್ 1 ಇಂಚು ಮತ್ತೆ ಇವೆರಡರ ಮಧ್ಯೆ ನೀವು ಬೇಕಾದ್ರೂ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲಿ ಬಂದು 3.5 ಇಂಚ್ಗೆ ಈ ಕಡೆಯಿಂದ 3.5 ಇಂಚ್ಗೆ
ನಾನು ಹಾಕ್ತಾ ಇದೀನಿ ಮತ್ತೆ 4 ಇಂಚ್ ಗೆ 4 ಇಂಚ್ ಗೆ ಹಾಕಿ ಅಂತಂದ್ರೆ 1/2 ಇಂಚ್ ಮಾರ್ಜಿನ್ ಗೆ ಹೋಗೋದ್ರಿಂದ ಕೆಳಗಡೆ ಸ್ಟಿಚಿಂಗ್ ಹೋಗೋದ್ರಿಂದ ಅಷ್ಟು ಇದು ಕೂಡ 1/2 ಇಂಚ್ ಸೇರಿಸಿದ್ರೆ 1 ಇಂಚ್ ಕಡಿಮೆ ಆಗುತ್ತೆ ಆ ಸೈಡ್ ಈ ಸೈಡ್ ಸೇರಿಸಿದ್ರೆ ನೀವು ಡಿಸೈನ್ ಏನು ಬೇಕಾದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲೂ ಕೂಡ ಕಾಮನ್ ಆಗಿ ನಾವು 2.5 ನೇ ತಗೊಂತೀನಿ 2.5 ಗೆ ಒಂದು ಮಾರ್ಕ್ 9 ಇಂಚ್ ಅಥವಾ 10 ಇಂಚ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೊಳ್ಳಿ ಇಲ್ಲೂ ಕೂಡ ಅಷ್ಟೇ अकस्मात ना बैक रौंड इटकोती नो इगिंता 1/2 इंच जास्ती तक नोति इवदे चेंजस् आगबार्ड नेक्त्र इगिंता 1/2 इंच जास्ती ओके अदान शेपन नीटी रीति कटी आवेन वेर मे तुम चना फिनिशिंग अरते नो मार्कीर अदे ता कटिंग मेरी ಇದು ಪರ್ಫೆಕ್ಟ್ ಆಗಿ 36 ತೋ ಫ್ರೆಂಡ್ಸ್ 36 ಇದೆ ಸುತ್ತಳತೆ ಮತ್ತೆ ಬ್ಲೌಸ್ ಉದ್ದ ಬಂದು 14 ಇಂಚ್ ಇಲ್ಲೂ ಕೂಡ 3 ಕಾಲು ತಗೆದುಕೊಂಡಿದ್ದೀನಿ ಮತ್ತೆ ಇಲ್ಲಿ ಬಂದು 5 ಮುಕ್ಕಾಲು ಡೀಪ್ ಬಂದು 9 ಇಂಚ್ नेक्स्ट यारादरू नन्न हत्र इदन्न माड्तिरल्वा एनु ऐटम्स गळन्न अवरिगे इदु होगुत्ते इदन्न अवरिगे हाक्बिड्तीनि याकंतंद्रे यूस आगबहुदेनो अवरिगे अन्न कारणक्कष्टे इदु सेम इदेनु इरुत्तो अदन्न ई कडे बर्कोंड्रे आयितु इल्लि निट्कोंड कटिंग माड्कोंड्रे आयितु नेक् नोड्ता इरबहुदु आटोमेटिकली इन्न कडिमे आगुत्ते फ्रेंड्स इदु नेक् कडिमे आगिबिडुत्ते याकंद्रे 1/2 इंच इष्टु ತುಂಬಾ ಚಿಕ್ಕದಾಗಿಬಿಡುತ್ತೆ ನಮ್ದು ಏನಂದ್ರೆ ನೋಡಿ ಇಷ್ಟು ಕಡಿಮೆ ಆಗುತ್ತೆ ಅವಾಗ ನಮಗೆ ಪರ್ಫೆಕ್ಟ್ ಆಗಿ ನೆಕ್ ಅನ್ನ ಸಿಗುತ್ತೆ ನೀವು ಇನ್ನ ಕಡಿಮೆ ಕಟ್ ಮಾಡ್ಕೊಂಡ್ರೆ ಇನ್ನ ಪುಟ್ಟಾಗ್ಬಿಟ್ಟು ಇಷ್ಟೇನಕ್ಕೆ ಹೋಗುತ್ತೆ ಅಂದ್ರೆ ಮಾರ್ಜಿನ್ ಹೋಗುತ್ತೆ ಎರಡು ಸೈಡ್ ಮಾರ್ಜಿನ್ ಹೋಗುತ್ತೆ ಅವಾಗ ಪರ್ಫೆಕ್ಟ್ ಆಗಿ ನಮಗೆ ಎಷ್ಟು ನೆಕ್ ಬೇಕಾಗಿರುತ್ತೆ ನೋಡಿ ಇಷ್ಟು ಸಿಗುತ್ತೆ ಇಷ್ಟು ಬೇಕು ಇಲ್ಲಾಂದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದು ಅಥವಾ ನೆಕ್ ಎಳ್ದಂಗ ಆಗೋದು ಟೈಟ್ ಅನ್ಸೋದು ಅಥವಾ ನಾವೇನ್ ಕಪ್ಸ್ ವೇರ್ ಮಾಡ್ತೀವಿ ಅದು ಟೈಟ್ ಆಗೋದು ಅದೆಲ್ಲ ಬರುತ್ತೆ ಇದು ಈ ತರ ಮಾಡಿದಾಗ ನಿಮಗೆ ಯಾವುದೇ ಪ್ರಾಬ್ಲಂ ಬರಲ್ಲ ಇದು ಮಾರ್ಜಿನ್ ಗೆ ಹೋಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅಷ್ಟೇ ಮತ್ತೆ ಬ್ಯಾಕ್ ಮತ್ತೆ ಫ್ರಂಟ್ ವೇರಿಯೇಷನ್ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಕರೆಕ್ಟ್ ಆಗಿ ಇಟ್ಕೊಳ್ಳೋಣ ನೋಡಿ ಇಷ್ಟು ವೇರಿಯೇಷನ್ ಐತೆ ನಾವೇನ್ ಡಾಟ್ ಇಡ್ತೀವಿ ಅಷ್ಟು ಹೋದ್ರೆ ಇಲ್ಲೂ ಅಷ್ಟೇ ಇಲ್ಲೂ ಒಂದು ಸ್ವಲ್ಪ ವೇರಿಯೇಷನ್ ಕಾಲ್ ಇಂಚ್ ಜಾಸ್ತಿ ಅನ್ನ ತಗೆದುಕೊಂಡಿದ್ದೀನಿ ಬ್ಯಾಕಲ್ಲಿ ಎಷ್ಟು ತಗೊಂಡ್ಬೇಕೋ ಪರ್ಫೆಕ್ಟ್ ಆಗಿ ಅಷ್ಟೇ ತಗೆದುಕೊಂಡಿದ್ದೀವಿ ಇದು ಬಂದು ಬೆಲ್ಟ್ ಪಟ್ಟಿ ನೋ ಇದು ಬಂದು ಇನ್ನ ತೋಳು ಸ್ಲೀವ್ ಅನ್ನು ನಾನು ಇಲ್ಲಿ ತುಂಬಾ ಚಿಕ್ಕ ತೋಳನ್ನ ಇಡ್ತಾ ಇದೀನಿ ಫ್ರೆಂಡ್ಸ್ ಯಾಕಂದ್ರೆ ಅಕಸ್ಮಾತ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನಮಗೆ ಬರಲ್ಲ ಅನ್ನೋರು ಅದನ್ನ ಇಟ್ಬಿಡ್ತೀನಿ ನೋಡಿ ಡಬಲ್ ಪಟ್ಟಿಗೆ ನೀವು ಇಷ್ಟ ಆಗಲ ತಗೆದುಕೊಂಡ್ರು ಓಕೆ ಆಗುತ್ತೆ ಆದ್ರೆ ಸಿಂಗಲ್ ಪಟ್ಟಿಗೆ ಇಷ್ಟ ಆಗಲ ಬೇಡ ಇಷ್ಟ ಆಗಲ ಸಾಕಾಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ಕರೆಕ್ಟ್ ಆಗಿ सिंगल पट्टी आगते डबल पट्टी हुक् पट्टी अब रिंग रिंग पट्टी रिंग पट्टी हुक् पट्टी सारी फ्रेंड्स मत स्लीव बंद इल्ली स्लीव नानु स्लीव अन्ना तोर्स्ता इदीनि स्लीव बंद तुम्बा तुंडा तोळने तोर्स्ता इदीनि याकंद्रे इल्ली इष्टित्तु अष्टु तोर्स्ता इदीनि निमगे एष्टु अळतेगे बेकु अष्टन्न नीवु इट्कोळ्ळि ಇಲ್ಲಿ ಬಂದು 3 ಇಂಚ್ ಗೆ ಸಿಕ್ತಾ ಇರಬಹುದು ಅಷ್ಟೇ ತೋಳು ಕರೆಕ್ಟ್ ಆ 3 ಇಂಚ್ ಗೆ ಸಿಕ್ತಾ ಇದೆ ನಾನು 3 ಇಂಚ್ ಗೆ 1 ಇಂಚ್ ಮಾರ್ಜಿನ್ ಗೋಸ್ಕರ 3 ಇಂಚ್ ಸ್ಲೀವ್ ಮತ್ತೆ ಕೆಳಗಿಂದ ನೀವು 3 ಇಂಚ್ ಆದಾಗ ಕೆಳಗಿಂದ ತೆಗೆದುಕೊಳ್ಳಿ ಫ್ರೆಂಡ್ಸ್ 2 ಇಂಚಸ್ ಗೆ ಮಾರ್ಜಿನ್ ಗೆ ಅಂತ ಬಿಡ್ತಾ ಇದೀನಿ ಹಂಗೆ ಮಾಡಬೇಕು ನೀವು ಇಲ್ಲ ಅಂದ್ರೆ ಬ್ಲೌಸ್ ಇದು ಸರಿ ಬರಲ್ಲ ಮಾರ್ಕಿಂಗ್ ಸರಿ ಬರಲ್ಲ ನೋಡಿ ಇದನ್ನ ತೆಗೆದುಕೊಳ್ತಾ ಇದೀನಿ ಆರ್ಮೋಲ್ ಏನು ತೆಗೆದುಕೊಂಡಿದೀವೋ ಅದರ ಅಳತೆಗೆ ನಾವು 7 ಇಂಚಸ್ ಅನ್ನು ತಗೆದುಕೊಂಡ್ರೆ ಓಕೆ ಆಗುತ್ತೆ ಅಷ್ಟಕ್ಕೆ ನಾವು ಆ ಈ ಬ್ಲೌಸ್ ಅಳತೆಗೆ ನಾನು 7 ಇಂಚಸ್ ಅಥವಾ 7.5 ಕ್ಕೆ ನೀವು ಮಾರ್ಕಿಂಗ್ ಅನ್ನು ಆರಾಮಾಗಿ ಮಾಡಬಹುದು ಪ್ಲಸ್ 2 ಇಂಚಸ್ ಮಾರ್ಜಿನ್ ಸ್ಲೀವ್ ಲೆಂತ್ ಕಡಿಮೆ ಆದಾಗ ನಾವು ಆರ್ಮೋಲ್ ಅನ್ನು ಸ್ವಲ್ಪ ಜಾಸ್ತಿ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳೋಣ ಮತ್ತೆ ಸ್ಲೀವ್ ಲೆಂತ್ ಕಡಿಮೆ ಆದಾಗ ಕೂಡ ನಾವು ಈ ಏನು ಇದು ಮಾಡ್ತೀವಿ ಅದನ್ನ ಕೂಡ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂತೀವಿ
ಇಲ್ಲಿ ನಾಷ್ಟನ ಹಾಕ್ತಾ ಇದೀನಿ ನೋಡಿ ಇದಾಯ್ತು ಇದು ಬಂದು 3 ಇಂಚ್ ಸ್ಲೀವ್ ಬಂದು 3 ಇಂಚ್ ಇಲ್ಲಿಂದ ಇಲ್ಲಿಗೆ ನಾನು 7 ಅಂಡ್ ಹಾಫ್ ಅನ್ನ ತಗೆದುಕೊಂಡಿದ್ದೀನಿ ಇಲ್ಲಿಗಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ 2 ಇಂಚಸ್ ಗೆ ನಾನು ಮಾರ್ಕ್ ಅನ್ನ ಹಾಕಿದ್ದೀನಿ ಇದು 2 ಇಂಚಸ್ ಮಾರ್ಜಿನ್ ಇಲ್ಲೂ ಕೂಡ 1 ಇಂಚ್ ಮಾರ್ಜಿನ್ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ನೀವು ಕ್ಲಾಸ್ ಮಾಡ್ತಿಲ್ಲ ಅಂತ ಅಂತಿದ್ರ ನಾನು 36 ಇಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರ ಇದಕ್ಕಿಂತ 1/2 ಇಂಚ್ ಅಳತೆಲಿ ಫುಲ್ ಎಲ್ಲಾನೋ 1/2 ಇಂಚ್ ಕಡಿಮೆ ಮಾಡ್ಕೊಳ್ಳಿ 35 ಆಗುತ್ತೆ ಇದು ನಾನು 36 ಅನ್ನ ತೋರಿಸಿದ್ದೀನಿ ನೆಕ್ಸ್ಟ್ ಬಂದು 37 ಅಥವಾ 38 ತೋರಿಸ್ತೀನಿ ಫ್ರೆಂಡ್ಸ್ ಅದನ್ನ ಬಂದು ನೀವು 37 ಗೆ ಮಾಡ್ಕೊಬಹುದು 38 ಗೆ ಮಾಡ್ಕೊಬಹುದು ನೆಕ್ಸ್ಟ್ ಕಟ್ಟಿಂಗ್ ಬಂದು 38 ಗೆ ಇರುತ್ತೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರೆಯಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್